ಗದಲ್ಗಾ ಪಶ್ಚಿಮ ಭಾಗ ಪಿಕೆಪಿಎಸ್ಗೆ ಅಧ್ಯಕ್ಷರಾಗಿ ಅರುಣ್ ಕುಮಾರ್ ದೇಸಾಯಿ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಉಪಾಧ್ಯಕ್ಷರಾಗಿ ಸುರೇಶ್ ಕುಂಬಾರ್ ಆಯ್ಕೆಯಾಗಿದ್ದಾರೆ. ಹೌದು, ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಪಟ್ಟಣದ ಪಶ್ಚಿಮ ಭಾಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಸನ್ 2023 28 ಪಂಚವಾರ್ಷಿಕ ಚುನಾವಣೆಯಲ್ಲಿ ಅರುಣ್ ಕುಮಾರ್ ದೇಸಾಯಿ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಸುರೇಶ್ ಕುಂಬಾರ್ ಅವಿರೋಧವಾಗಿ ಆಯ್ಕೆಯಾದರು. ಸಂಘದ ಕಾರ್ಯಾಲಯದಲ್ಲಿ ಮಂಗಳವಾರದಂದು ಚುನಾವಣಾಧಿಕಾರಿ ಎಂಎಸ್ ಪತ್ತಾರ್ ಅವರ ಕಾರ್ಯವೈಖರಿಯಲ್ಲಿ ನಡೆದು ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಅರುಣ್ ಕುಮಾರ್ ದೇಸಾಯಿ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸುರೇಶ್ ಕುಂಬಾರ್ ಅವರ ಏಕೈಕ ಅರ್ಜಿ ಮಾತ್ರ ಸಲ್ಲಿಸಿದ್ದರಿಂದ ಅವರು ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ಚುನಾವಣಾಧಿಕಾರಿ ಘೋಷಿಸಿದರು. ಈ ಮೊದಲು ಜೂನ್ 12 ಸಂಘದ ಎಲ್ಲ ನಿರ್ದೇಶಕರ ಅವಿರೋಧ ಆಯ್ಕೆಯಾಗಿತ್ತು. ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಶಿವಪುತ್ರ ಮರ್ಜಕ್ಕೆ ಅವರು ಅವಿರೋಧವಾಗಿ ಆಯ್ಕೆಯಾದ ಎಲ್ಲ ಸದಸ್ಯರ ಸಹಿ ಪಡೆದು ಚುನಾವಣಾಧಿಕಾರಿ ಎಂಎಸ್ ಪತ್ತಾರ್ ಪ್ರಮಾಣ ಪತ್ರ ಹಂಚಿದರು. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡ ದೇಸಾಯಿ ಮತ್ತು ಕುಂಬಾರ್ ಅವರನ್ನು ಸಂಘದ ವತಿಯಿಂದ ಶಾಲು ಶ್ರೀಫಲ ನೀಡಿ ಸನ್ಮಾನಿಸಲಾಯಿತು. ಅಧ್ಯಕ್ಷರಾಗಿ ಆಯ್ಕೆಗೊಂಡ ಅರುಣ್ ಕುಮಾರ್ ದೇಸಾಯಿ ಮಾತನಾಡಿ, ಕಳೆದ 30 ನನಗೆ ಅಧ್ಯಕ್ಷ ಸ್ಥಾನ ನೀಡಿ ವಿಶ್ವಾಸ ಹೆಚ್ಚಿಸಿದ್ದು, ತಮ್ಮ ವಿಶ್ವಾಸಕ್ಕೆ ಪಾತ್ರರಾಗಿ ಸಂಘದ ಪ್ರಗತಿಗೆ ಶ್ರಮಿಸುವುದಾಗಿ ಭರವಸೆ ನೀಡಿದರು. ವಾರ್ಷಿಕ ಎಲೆಕ್ಷನ್ ಮೊನ್ನೆ 18-6 ಆಯಿತು. ಎಲ್ಲರೂ ಸದಸ್ಯರನ್ನ ತಮ್ಮೆಲ್ಲರ ಸಹಕಾರದಿಂದ ಎಲ್ಲರೂ ಒಗ್ಗೂಡಿ ನಮ್ಮದು ಆಡಳಿತ ಮಂಡಳಿಯ ಒಂದು ವ್ಯವಹಾರ ಒಂದು ಇದು ಎಲ್ಲ ಕೆಲಸ ಈ ಕೆಲಸ ಈಗ ನೋಡಿಕೊಂಡ ತಾವೆಲ್ಲರೂ ನಮ್ಮನ್ನು ಬೆನ್ನುಹುರಿಯಾಗಿ ಆಯ್ಕೆ ಮಾಡಿದರು. ಅದೇ ಪ್ರಕಾರವಾಗಿ ಇವತ್ತು ಪತ್ತಾರ್ ಸರ್ ಇವರ ಸಮ್ಮುಖದಲ್ಲಿ ನಮ್ಮನ್ನು ಇವತ್ತು ಚೇರ್ಮನ್ ಹಾಗೂ ಉಪಾಧ್ಯಕ್ಷರದ ಚುನಾವಣೆ ಇವತ್ತು ಇತ್ತು. ಅದೇ ಪ್ರಕಾರ ನಮ್ಮ ಆಡಳಿತ ಮಂಡಳಿ ಎಲ್ಲರೂ ನನಗೆ ಮತ್ತು ಕುಂಬಾರ್ ಸಾಹೇಬರಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದರು. ನಾನು ಇವತ್ತದ ವಿಷಯ ಹೇಳಬೇಕಂದ್ರೆ 1982 ಈ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಿದ್ದೇನೆ. 1985 ನಾನು ಚೇರ್ಮನ್ ಅಂತ ತಿಳಿಸಿದ ಆಯ್ಕೆ ಇದ್ನು. ಅಲ್ಲಿಂದ ಇಲ್ಲಿವರೆಗೆ 3 ತೆಗೆದ್ರೆ ಸತತವಾಗಿ 35 ನಾನು ಇಲ್ಲಿ ಚೇರ್ಮನ್ ಅಧ್ಯಕ್ಷಿಂದ ನಾನು ಎಲ್ಲರೂ ಆಡಳಿತ ಮಂಡಳಿ ಆಗಲಿ ಸಿಬ್ಬಂದಿ ವರ್ಗ ಆಗಲಿ ಸಹಕಾರ ಈಗ ಕೊಟ್ಟ ಕಿಶಂದಾಗಿ ನನ್ನನ್ನು ತಾವು ಅತಿ ಉತ್ತಮ ರೀತಿಯಿಂದ ಕೆಲಸ ಮಾಡೋಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತು ಜನರ ಸಹಕಾರ ಥರ ಮಹತ್ವ ಇತ್ತು. ನಾವೇನು ಮತ್ತೇನ ಎಲ್ಲರಿಗೆ ಏಕರೂಪದಿಂದ ಎಲ್ಲರಿಗೆ ನಮ್ಮ ಆದಷ್ಟ ಸಹಕಾರ ಸಂಘದಿಂದ ನಾವು ಅವ್ರಿಗೆ ಸಾಲ ಈಗ ಯಾವ ಥರದ ಯಾವುದು ಗಾಡಿ ಆಗಲಿ ಪೈಪ್ ಲೈನ್ ಆಗಲಿ ಟ್ರ್ಯಾಕ್ಟರ್ ಆಗಲಿ ಮತ್ತು ಮಷಿನ್ ಆಗಲಿ ಈ ಥರ ಅವ್ರಿಗೆ. ಉಪಾಧ್ಯಕ್ಷ ಸುರೇಶ್ ಕುಮಾರ್ ಸಹ ಮಾತನಾಡಿದರು. ನಂಬರ್ 1, ಮೊನ್ನೆ ಕರ್ನಾಟಕ ಸರ್ಕಾರ ಸಹಕಾರ ಚುನಾವಣಾ ಆಯೋಗ ಇವರ ಆದೇಶ ಸಂಖ್ಯೆ ಕ್ರಮ ಸಂಖ್ಯೆ DRL ಚುನಾವಣೆ 6/2023-24 ದಿನಾಂಕ 6/4/2023 ಮೇರೆಗೆ ಸಂಘದ 2023-24 2027-28 ಸಾಲಿಗೆ ಅವಧಿಯ ಆಡಳಿತ ಮಂಡಳಿಗೆ ಮತ್ತು ಪದಾಧಿಕಾರಿಗಳ ಚುನಾವಣೆಗೆ ರಿಟರ್ನಿಂಗ್ ಅಧಿಕಾರಿ ನಿಯಮಿಸಿದ ಅನ್ವಯ ಶ್ರೀ MS ಪತ್ತಾರ್ ಹಿರಿಯ ನಿರೀಕ್ಷಕರು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ ಚಿಕ್ಕೋಡಿ ಇವರನ್ನು ನೇಮಕ ಮಾಡಿ ಚುನಾವಣಾ ಕಾರ್ಯಕ್ರಮ ಪಟ್ಟಿಯಂತೆ ಪ್ರಕಟಿಸಿದ ಮೇರೆಗೆ ದಿನಾಂಕ 12/6/2023 11 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾದ ವಿಷಯವನ್ನು ಅಂಗೀಕರಿಸಲಾಯಿತು. ಮೊದಲಿಗೆ ಹೊಸದಾಗಿ ಆಯ್ಕೆಯಾದ ಆಡಳಿತ ಮಂಡಳಿ ಸದಸ್ಯರಿಗೆಲ್ಲ ಕೊರತೆಯಾಗಲನ್ನು ಇವತ್ತು ಸಂಘದ ಪದಾಧಿಕಾರಿಗಳ ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಮುಂದಿನ 5 ಅವಧಿಗಾಗಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಶಂಕರ್ ದೇಸಾಯಿ ಇವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು. ಆನಂದಪ್ಪ ಸಾಬ್ ತರ್ದಾಳೆ ಸೂಚಕರು, ಗಂಗಾಧರ್ ಶಿವರುದ್ರ ಹಂಚದಾಳೆ ಅನುಮೋದಕರು. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಸುರೇಶ್ ಭೀಮನ್ನ ಕುಂಬಾರ್ ಇವರು ಸುರೇಶ್ ಬೊಮ್ಮನ್ನ ಕುಂಬಾರ್ ಇವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು. ಅಪ್ಪ ಸಾಬ್ ಹನುಮಂತ್ ಕಂಪೆ ಇವರ ಸೂಚಕರು, ಮಹೇಶ್ ಕುಂದಪ್ಪ ಹಾಲಪ್ಪ ಅನುಮೋದಕರು. ನಿಗದಿತ ಸ್ಥಾನಗಳಿಗೆ ತಕ್ಕಂತೆ ಮಾತ್ರ ನಾಮಿನೇಷನ್ ಬಂದಿದ್ದು. ಅಧ್ಯಕ್ಷರು ಉಪಾಧ್ಯಕ್ಷರು ಕ್ರಮಬದ್ಧವಾಗಿ ಅವಿರೋಧವಾಗಿ ಆಯ್ಕೆಯಾಗುತ್ತಾರೆ. ಶ್ರೀ ಅರುಣ್ ಶಂಕರ್ ದೇಸಾಯಿ. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಅಣ್ಣಾ ಸಾಹೇಬ್ ಕಮತೆ, ಮಹೇಶ್ ಹಾಲಪ್ಪನವರ್, ಗಂಗಾಧರ್ ಹಂಚಿನಾಳೆ, ಅನಂತ್ ದೀಕ್ಷಿತ್, ರೋಹನ್ ದೇಸಾಯಿ,
ಸುಭಾಷ್ ಕರಂಗಳೆ, ಪದ್ಮಶ್ರೀ ಪಾಟೀಲ್, ಮಹಾದೇವಿ ಅನುರೆ, ಮುಖ್ಯ ಕಾರ್ಯನಿರ್ವಾಹಕ ಶಿವಪುತ್ರ ಮರ್ಜಕೆ ಸೇರಿದಂತೆ ಸಂಘದ ಸದಸ್ಯರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮಹಾವೀರ್ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾನಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.